ನಮಸ್ಕಾರ ಸ್ನೇಹಿತರೆ, ದಿಶ್ರ ವ್ಲಾಗ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಶಾನ್ ಎಂಗೇಜ್ಮೆಂಟ್ನ ನೆಕ್ಸ್ಟ್ ಡೇ ಇದು. ನಾವು ಹಿಂದಿನ ದಿನ ಸಂಜೆನೇ ವಾಪಸ್ ಬಂದಾಗಿತ್ತು ಇಲ್ಲಿಗೆ. ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ಶಿಶಿರ್ ಸತ್ಯಮೋಹನ್ ಅವ್ರ ಜೊತೆ ಕೂತ್ಕೊಂಡು ಮಂತ್ರ ಹೇಳ್ತಾ ಇದ್ದಾನೆ, ಅದನ್ನು ಕೂಡ ಸ್ವಸ್ತಿ ನ ಇಂದ್ರಾವೃಷ್ಟಶ್ರವಾಃ ಸ್ವಸ್ತಿ ನ ಪೂಜಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ ದದಾತು. ಓಂ ಶಾಂತೇ ಶಾಂತೇ ಶಾಂತಿಃ. ಹರಿಃ ಓಂ. ಸುಮಾರು ಮುಕ್ಕಾಲು ಗಂಟೆ ಅರ್ಜುನ್ ಕಾಲ್ ಮೇಲೆ ಕೂತು ಅವನು ರುದ್ರಗಣನ ಅಂತಲ್ಲ ಕೇಳಿಸ್ಕೊಂಡ್ಮೇಲೆ ಕೊನೆಗೆ ಅವನು ಕೂಡ ಮಂತ್ರ ಪುಷ್ಪನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ದ ಅವ್ರ ಜೊತೆಗೆ. ಆಯತನಂ ಆಯತನವಾನ್ ಭವತಿ. ಏವಂ ವೇದ ಯೋಗಮಾಯತನಂ ವೇದ ಆಯತನವಾನ್ ಭವತಿ. ವಾಯುರ್ವಾ ಅಪಮಾಯತನಂ ಆಯತನವಾನ್ ಭವತಿ. ಯೋ ವಾಯೋರಾಯತನಂ ವೇದ ಆಯತನವಾನ್ ಭವತಿ. ಆಪೋ ವೈ ವಾಯೋರಾಯತನಂ ಆಯತನವಾನ್ ಭವತಿ. ಯಹೇವಂ ವೇದ ಉಪಮಾಯತನಂ ವೇದ ಆಯತನವಾನ್ ಭವತಿ. ಅಸೋ ವೈ ತಪನ್ನಪಾಮಾಯತನಂ ಆಯತನವಾನ್ ಭವತಿ. ಯೋ ಮುಷ್ಯತಪತ ಆಯತನಂ ವೇದ ಆಯತನವಾನ್ ಭವತಿ. ಮಕ್ಕಳಿಗೆ ಹಿರಿಯರಿಂದ ಇಷ್ಟೊಳ್ಳೆ ಸಂಸ್ಕಾರ ಸಿಕ್ಕಿದ್ರೆ ಅದಕ್ಕಿಂತ ಪುಣ್ಯ ಇನ್ನೊಂದಿಲ್ಲ. ಶಿಶಿರ್ ಸತ್ಯಮೋಹನ್ ಅವ್ರ ಜೊತೆ ಮಂತ್ರ ಹೇಳಿದ್ದಾಯ್ತು. ಈ ಕಡೆ ರವೀಶು ಶೈಲತೆಯವ್ರ ಜೊತೆಗೆ ಶೀರ್ಷಾಸನ ಹೇಳಿಸ್ಕೊಳ್ತಾ ಇದ್ದ, ಯಾವ ರೀತಿ ಮಾಡೋದು ಅಂತ ಕಲಿತಾ ಇದ್ದ. ಹಾಗೆ ಇಲ್ಲಿ ಅನೀಶ್ ಅದನ್ನ ಮಾಡಿ ತೋರಿಸ್ತಾ ಇರೋದು, ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕಲಿಬಹುದು ಶೀರ್ಷಾಸನ ಅನ್ನೋದನ್ನ. ಗೋಡೆ ಇದ್ದಾನೆ ನದಿಗೆ ಬರ್ರಿ ಮಾಡಿತ್ತು ಫುಲ್ ಫುಲ್ ಬ್ಯಾಕ್ ಹೀಗೆ ನಾನು ಮಾಡ್ತ ಮಾಡ್ತಿದ್ದೆ ನಿನ್ನ ಹತ್ರ ಮತ್ತೆ ಇದ್ದಲ್ಲ ಹಿಂಗೆ ಒಂದು ಕಾಲ್ ಮಾತ್ರ ಇರ್ತಕ್ಕ ಮತ್ತೆ ಈ ಕಾಲ್ ತಕ್ಕ ಯು ಟೇಕ್ ಅರೌಂಡ್ 3 months ಮತ್ತಿದ್ದಲ್ಲ ಏನ ಮಾಡಿ ಬ್ಯಾಲೆನ್ಸ್. ಸೊ ದ ಡೇ ಯು ಫೀಲ್ ತೆಗೆದ್ರದ್ದು ಯು ಆರ್ ಏಬಲ್ ಟು ಬ್ಯಾಲೆನ್ಸ್ ಲೈಕ್ ದಿಸ್ ಬಂತು ಬಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಕಣ್ಣು ಹೊಡೋದು ಸುಲಭ ಹೋಗ್ತು ಆವಾಗ ಮುಚ್ಚಿ ಹೊಡ್ಕೊಂಡಿರು. ಸೊ ನೀ ಹಿಂಗೆ ಮಾಡ್ಕೊಂಡಿರು ಎವ್ರಿ ಡೇ ಹಿಂಗೆ ಮಾಡೋದು ಕಾಲ್ ತಗೋ. ನಮ್ಮನೆಯಲ್ಲಿ ಮಕ್ಕಳು ಏನೇ ಕಲಿಬೇಕು ಅಂತಂದ್ರೂ ಹಿರಿಯರು ಎಲ್ಲದರಲ್ಲೂ ಎಕ್ಸ್ಪರ್ಟ್ ಇದ್ದಾರೆ, ಒಬ್ಬೊಬ್ಬರ ಮಾರ್ಗದರ್ಶನ ತಗೊಂಡ್ರು ಕೂಡ ಸಾಕು. ಸೊ ಶೈಲತೆ ಕೂಡ ಯೋಗ ಟೀಚರ್ ಆಗಿ ವರ್ಕ್ ಮಾಡಿದವರು, ಮಂಗಳೂರಲ್ಲಿ ತುಂಬ ವರ್ಷಗಳಿಂದ ಯೋಗಾಭ್ಯಾಸನ ಮಾಡ್ತಾ ಇದ್ದಾರೆ, ತುಂಬ ಒಳ್ಳೆ ಪರಿಣಿತಿಯನ್ನ ಪಡೆದಿದ್ದಾರೆ ಅವರದ್ರಲ್ಲಿ. ಹಾಗಾಗಿ ರವೀಶ್ಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡಿದ್ರೆ ಈಸಿ ಆಗುತ್ತೆ ಅಂತ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ರು. ಹಾಗೆ ಮಕ್ಕಳು ನಿಜಕ್ಕೂ ಕೂಡ ಅದೃಷ್ಟು ಅಂದರು, ಯಾಕೆಂದರೆ ತುಂಬ ವಿಷಯಗಳಲ್ಲಿ ಹಿರಿಯರಿಂದ ತಿಳ್ಕೊಳ್ಳೋ ಅಂಥ ಜ್ಞಾನ ತುಂಬಾ ಇದೆ ನಮ್ಮನೇಲಿ. ಬಾಡಿ ಸ್ಟ್ರೈಟ್ ಮಾಡಬೇಕು, ಸ್ಟಿಫ್ ಮಾಡಬೇಕು ಬಾಡಿ, ಲೂಸ್ ಬಿಡ್ಲಾಗ ಸ್ಟಿಫ್ ಮಾಡಬೇಕು. ಈ ಕೈ ಜಸ್ಟ್
ಚೆಸ್ಟ್ ಹಿಂದಂಗ್ ತೆಕ್ಕ ಕೈ ಫುಲ್ ಪ್ರೆಷರ್ ಇತ್ತು ತಲೆಗೂ ಫುಲ್ ಪ್ರೆಷರ್ ಇತ್ತು ಶಿಷ್ಯರಿಗೆ ಶ್ರೀದೇವಿ ಚಿಕ್ಕಮ್ಮನ ಹತ್ರ ತುಂಬಾನೇ ಸಲಿಗೆ ಇದೆ, ಹಾಗಾಗಿ ಹೋದಾಗಿಂದ ಬರೋವರೆಗೂ ಅದು ಎಷ್ಟು ಸರಿ ಅವ್ರ ಹತ್ರ ಹೆಚ್ಚಿಕೊಂಡಿದ್ನೋ ಗೊತ್ತಿಲ್ಲ, ಅಷ್ಟು ಮುದ್ದು ಮಾಡಿಸ್ಕೊಳ್ತಾನೆ ಎಲ್ಲರ ಹತ್ರನು. ಕಾನ್ಶಿಯಸ್ ಆಗ್ತೇವೆ. ಇಲ್ಲ ಅವ ಮಾಡಿದ ಇದ್ರ ಪ್ರಾರ್ಥನಾ ಮಂತ್ರ ಚಮಕ ಪುರುಷ ಸೂಕ್ತ ಎಲ್ಲ ಮುಟ್ಲಿಕೊಳ್ಳೋಲ್ಲ. ನಿನ್ನೆ ಎಷ್ಟೊತ್ತೆ? ಹಾಫ್ ಅನ್ ಅವರ್. ಇನ್ನ ಜಾಸ್ತಿ ಅದಿಕ್ಕು ಅಲ್ದ ಸೊಕ್ಕಲಿ ಕೂದ. ಅದಾದ್ಮೇಲೆ ತಿಂಡಿ ವ್ಯವಸ್ಥೆ, ತಿಂಡಿ ಇವತ್ತು ಉಂಡೆ, ಕುಚ್ಚಲಕ್ಕಿ ಉಂಡೆ ಮಾಡಿದ್ದಾರೆ, ಹಾಗೆ ಹೆಜ್ಜೆ ಅಂತೂ ಇದ್ದೇ ಇರುತ್ತೆ. ಸೌತ್ ಕೇಂದ್ರದಲ್ಲಿ ಹೆಜ್ಜೆ ತುಂಬಾನೇ ಫೇಮಸ್ಸು. ಹಾಗೆ ಈ ಕಡೆ ಉಂಡೆಗೆ ಸೇರಿಸೋದಕ್ಕೆ ಸಾಂಬಾರ್ ಕೂಡ ರೆಡಿಯಾಗಿದೆ. ತಿಂಡಿ ಆದ್ಮೇಲೆ ನೆಕ್ಸ್ಟ್ ಶೈಲತೆ ಉಪ್ಪಿನಕಾಯಿ ಮಾಡ್ತಾ ಇದ್ರು, ಅದನ್ನು ಕೂಡ ನಾನು ಇಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಉಪ್ಪಿನಕಾಯಿನ ನಾನು ರೆಸಿಪಿ ಚಾನಲ್ಗೆ ರೆಕಾರ್ಡ್ ಮಾಡಿಲ್ಲ, ಯಾಕೆಂದರೆ ಕನ್ನಡದಲ್ಲಿ ಹಾಕಿರೋದ್ರಿಂದ ಕ್ವಾಂಟಿಟಿ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಆದರೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ನಾನು ಬ್ಲಾಗಲ್ಲೇ ಶೇರ್ ಮಾಡ್ತೀನಿ. ಒಂದು ಮೆಣಸಿನ್ಕಾಯಿ, ಸಾಸಿವೆ, ಸಾಸಿವೆ ಜೊತೆಗೆ ಎರಡೇ ಎರಡು ಟೀಸ್ಪೂನ್ ಮೆಂತ್ಯ ಹಾಕಿದ್ದಾರೆ, ಒಂದು ಟೀಸ್ಪೂನ್ ಅರಿಶಿನ ಹಾಕಿದ್ದಾರೆ ಇದರಲ್ಲಿ. ಸಾಸಿವೆ, ಒಂದು ಮೆಣಸಿನ್ಕಾಯಿ ಎಲ್ಲನೂ ಹುರಿದು ಬಿಸಿಲಲ್ಲಿ ಒಣಗಿಸೋದಕ್ಕೆ ಇಡ್ತಾರೆ. ನನಗೆ ಆ್ಯಕ್ಚುಲಿ ಹುರಿತಾರೆ ಅನ್ನೋದು ಗೊತ್ತಿತ್ತು, ಬಿಸಿಲಲ್ಲಿ ಒಣಗಿಸೋದು ಗೊತ್ತಿರಲಿಲ್ಲ. ಬಿಸಿಲಲ್ಲಿ ಒಣಗಿಸೋದ್ರಿಂದ ತುಂಬ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಹೊತ್ತು ಇದನ್ನು ಬಿಸಿಲಲ್ಲೂ ಕೂಡ ಒಂದು 2-3 ಗಂಟೆ ಒಣಗಿಸ್ತಾರೆ ಫ್ರೈ ಮಾಡಿ ಆದಮೇಲೆ. ಹೊಸ ಹೆಸರು ಮಾಡಲಕ್ಕಲ್ಲ, ಅನೀಶ್ ಉಪ್ಪಿನಕಾಯಿ ಹೇಳಿ. ಅಯ್ಯೋ ಗಂಡ ಹುಟ್ಟಿ ಕೆಲಸ, ಎಷ್ಟು ಕಷ್ಟದ ಕೆಲಸ. ಉಪ್ಪಿನಕಾಯಲ್ಲಿ ಭಾರಿ ಕಷ್ಟದ ಕೆಲಸವೇ ಅದು ಅಲ್ದ? ನಗು ತಮಾಷೆ ಮಧ್ಯೆ ನಮಗೆ ಕೆಲಸ ಆಗಿದೆ ಗೊತ್ತಾಗಲ್ಲ, ಅಷ್ಟು ಬೇಗ ಮುಗ್ದೋಗುತ್ತೆ. ಈ ಥರದ ಕೆಲಸ ನಿಜಕ್ಕೂ ಕೂಡ ತುಂಬ ಟೈಮ್ ಹಿಡಿಯುತ್ತೆ. ಮಾವಿನಕಾಯಿ ಒಂದೊಂದನ್ನು ಕಟ್ ಮಾಡಿ ಅದರೊಳಗಿರೋವಂಥ ಬೀಜನ ತೆಗೆದು ಅಷ್ಟೆಲ್ಲ ಮಾಡೋದಕ್ಕೆ ತುಂಬ ಟೈಮ್ ಬೇಕು. ಕಷ್ಟ ಅಲ್ಲ ಕೆಲಸ, ಆದರೆ ಟೈಮ್ ಅಂತೂ ಬೇಕೇ ಬೇಕು. ಎಲ್ಲ ಒಟ್ಟಿಗಿರುವಾಗ ಮಾತು ನಗುನಲ್ಲಿ ಕೆಲಸ ಆಗಿದೆ ಗೊತ್ತಾಗಲ್ಲ. ಉಪ್ಪಲ್ಲಿ ಹಾಕಿ ಮಾಡುವಂಥ ಉಪ್ಪಿನಕಾಯಿ ಅಲ್ಲ, ಮಾವಿನಕಾಯಿ ಕಟ್ ಮಾಡಿ ಮಾಡುವಂಥ ಉಪ್ಪಿನಕಾಯಿ ಇವತ್ತು ನಾವು ಮಾಡ್ತಿರೋದು. ಹಾಗೆ ಇಲ್ಲಿ ಅಜ್ಜ ಪೇಪರ್ ಓದ್ತಿರೋದನ್ನು ಕೂಡ ನೀವು ನೋಡ್ಬೋದು. 94 ವರ್ಷದ ಅಜ್ಜ ಎಷ್ಟು ಇಂಟ್ರೆಸ್ಟಿಂದ ಪೇಪರನ್ನು ಓದ್ತಾರೆ ನೋಡಿ. ನಮ್ಮನೇಲಿ ಪೇಪರ್ ಬರ್ತಿದ್ದಂಗೆ ಫಸ್ಟ್ ಅಜ್ಜ ಓದ್ತಾರೆ ಪೇಪರ್ನ ಈಗಲೂ ಕೂಡ. ಸೊ ಎಷ್ಟು ಇಂಟ್ರೆಸ್ಟಿಂದ ಓದ್ತಿದ್ದಾರೆ ನೋಡಿ, ಆ ಏಜಲ್ಲೂ ಕೂಡ ನಿಜಕ್ಕೂ ಅಪ್ರಿಷಿಯೇಟ್ ಮಾಡುವಂಥದ್ದು. ಅದಾದಮೇಲೆ ನೆಕ್ಸ್ಟು ಚೆಸ್ ಆಟ. ರವೀಶ್ಗೆ ಚೆಸ್ ಅಂದರೆ ತುಂಬಾ ಇಷ್ಟ, ಊರಿಗೆ ಹೋದಾಗೆಲ್ಲ ಕಾಯ್ತಿರ್ತಾನೆ ಅವನು ಯಾವಾಗ ಶೈಲತೆ ಜೊತೆಗೆ ಚೆಸ್ ಆಡ್ಬೋದು ಅಂತ. ಅನೀಶ್ ಕೂಡ ಚೆಸ್ ಅನ್ನು ತುಂಬ ಚೆನ್ನಾಗಿ ಆಡ್ತಾನೆ. ಹಾಗೆ ನನಗೆ ಚೆಸ್ ಅಷ್ಟಾಗಿ ಬರಲ್ಲ, ಹಾಗಾಗಿ ರವೀಶ್ಗೆ ಪ್ರಾಕ್ಟೀಸ್ ಸಿಗಲ್ಲ. ಇಲ್ಲಿ ಮೇನಾಗಿ ಕ್ಲಾಸಿಗೆ ಸೇರಿಸೋದಕ್ಕೆ ಸ್ವಲ್ಪ ದೂರ ಆಗುತ್ತೆ ಅಂತ ಇನ್ನೂ ಸುಮ್ಮನೆ ಇದ್ದೀನಿ. ಹಾಗೆ ಪಾನು ಕಳೆದೋಗಿತ್ತು ಅಂತ ಯಾವ ರೀತಿ ರೆಡಿ ಮಾಡಿಕೊಟ್ಟಿದ್ದಾರೆ ನೋಡಿ. ಆಡೋ ಇಂಟ್ರೆಸ್ಟು ಅಂದರೆ ಇದು. ಈಗ ನಿಂಗೆ ಹೇಳ್ಕೊಟ್ಟೆ ಬೇಸಿಕ್ ರೂಲ್ಸ್ ಫಾಲೋ ಮಾಡ್ತಾನವ ಇಲ್ಲಿ ಐಕ್ ಇಂಪ್ರೂವ್ ಆಯ್ತಾನ? ಅವ ಕಾಯ್ತಿಪ್ಪದು ಯಾರು ಸಿಕ್ಕಲಿಲ್ಲ ಅವಂಗ ಆಡ್ಲೆ ಮಾತ್ರ. ಅವಂದೇ ಆಡ್ತಾ ಅಣ್ಣ ನೋಟಿಂಗೆ ಒಂದೊಂದರೆ ಅಪರೂಪಕ್ಕೆ. ನೀನ್ ಎಂತ ಕಾರ್ ಮಾಡ್ಕೊಂಡು ಆಡ್ತಿಪ್ಪದು? ಕಾಲಿಗೆಲ್ಲ ಸ್ಪೆಷಲ್ ಸ್ಪೆಷಲ್ ಗಾಯಂಗ ಸುಮಾರಾಜು ಎಡಿಷನ್. ಎಂತ ಕಾರ್ನೇ ಆಡ್ತಿಪ್ಪದು? ಕಾರಲ್ಲಿ ನಿಂದು ಕಾರಲ್ಲಿ ತೋರ್ಸು. ಹ್ಮ್
ಕಾಜು ಬರ್ಫಿ ಕಾಜು ಬರ್ಫಿ ಎಷ್ಟು ಸೂಪರ್ ಆಗಿತ್ತು ಹೇಳಿದ್ರೆ ಬೇಕರಿಲ್ಲ ಅಷ್ಟು ಲೈಕ್ ಸಿಕ್ಕ ಅಷ್ಟು ಟೇಸ್ಟಿ ಆಗಿತ್ತು ನಿಜವಾಗಿದೆ ಉಡಾಣೆ ತಪ್ಪಾತು ಮಾತಾಡ್ತಾ ಮಾತಾಡ್ತಾನೆ ಮಾವಿನಕಾಯಿ ಕೂಡ ಕಟ್ ಮಾಡಿ ಮುಗೀತು. ನೆಕ್ಸ್ಟ್ ಇದನ್ನ ಉಪ್ಪು ನೀರಿಗೆ ಹಾಕಿ ಒಮ್ಮೆ ಬಿಸಿ ಮಾಡೋದು ಅಷ್ಟೇ. ತುಂಬ ಹೊತ್ತು ಬೇಯಿಸ್ಲಿಕ್ಕಿಲ್ಲ, ಜಸ್ಟ್ ಕುದಿತಿರೋ ಉಪ್ಪು ನೀರಿಗೆ ಮಾವಿನಕಾಯಿನ ಹಾಕಿ ಒಂದು 2-3 ನಿಮಿಷ ಕೈ ಆಡಿಸ್ತಾರೆ. ಸ್ವಲ್ಪ ಮೆತ್ತಗಾಗತ್ತೆ ಮಾವಿನಕಾಯಿ, ಆದರೆ ಈ ಥರ ಮಾಡಿರೋ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ದಿನ ಇಡೋದಕ್ಕಾಗಲ್ಲ, ನೀವು ತುಂಬ ದಿನ ಇಡ್ತೀರಾ ಅನ್ನೋ ಹಾಕಿದರೆ ಬೇರೆ ಥರ ಮಾಡಬೇಕು ಉಪ್ಪಿನಕಾಯಿನ. ಇದನ್ನು ತುಂಬ ದಿನ ಇಡಬೇಕಂದ್ರೆ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ಒಂದು 2-3 ನಿಮಿಷ ಸ್ವಲ್ಪ ಬಾಡಿಸೋದು ಇದನ್ನ ಅಷ್ಟೇ, ಸ್ವಲ್ಪ ಬೆಂದರೆ ಸಾಕು. ನೆಕ್ಸ್ಟ್ ಇದನ್ನ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ಮೇಲೆ ಹುರಿದಿಟ್ಟಿರುವಂಥ ಮಸಾಲೆ ಎಲ್ಲ ಏನಿದೆ ಅದನ್ನು ಒಮ್ಮೆ ಪೌಡ್ರ್ ಮಾಡ್ಕೊಳ್ಳೋದು, ಜೊತೆಗೆ ಈ ಪೌಡ್ರ್ ಜೊತೆಗೇ ಸ್ವಲ್ಪನೇ ಸ್ವಲ್ಪ ಉಪ್ಪು ನೀರನ್ನು ಸೇರಿಸಿ ಪೇಸ್ಟ್ ಥರ ಮಾಡಿಕೊಂಡು ಇದರ ಜೊತೆಗೆ ಮಿಕ್ಸ್ ಮಾಡೋದು ಅಷ್ಟೇ. ತುಂಬ ಪ್ರೋಸೆಸ್ ಏನು ಜಾಸ್ತಿ ಇಲ್ಲ, ಆದರೆ ಇದನ್ನು ಉಪ್ಪಿನಕಾಯಿ ಹಾಕಿ ಹಾಕಿ ಅಭ್ಯಾಸ ಆಗಬೇಕು ಅಷ್ಟೇ. ಇಲ್ಲ ಅಂದರೆ ಉಪ್ಪು ಖಾರ ಎಷ್ಟು ಬೇಕು ಅನ್ನೋದು ಅಂದಾಜಾಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಒಮ್ಮೆ 1-2 ಸರಿ ಮಾಡಿದ ಮೇಲೆ ತಾನಾಗಿ ಗ್ರಿಪ್ ಸಿಗುತ್ತೆ ಎಷ್ಟು ಹಾಕ್ಬೋದು ಅಂತ. ಹುರಿದಿಟ್ಟಿರೋ ಮಸಾಲೆನ ಪೌಡ್ರ್ ಮಾಡ್ಕೊಂಡಿದ್ದಾರೆ, ಕೈಯಲ್ಲಿ ಮುಟ್ಟೋದು ಬೇಡ ಉಪ್ಪಿನಕಾಯಿನ ಅನ್ನೋದಕ್ಕೆ ಈ ರೀತಿ ಮಾಡ್ತಿರೋದು. ಇದನ್ನು ಈ ಪೌಡ್ರೊಂದಿಗೆ ಜೊತೆಗೇ ಉಪ್ಪು ನೀರು ಬೇಯಿಸಿರೋವಾಗ ಯೂಸ್ ಮಾಡಿರೋವಂಥ ಉಪ್ಪು ನೀರು ಇರುತ್ತಲ್ಲ ಅದೇ ಉಪ್ಪು ನೀರನ್ನೇ ಬಸಿದಿಟ್ಕೊಳ್ಳೋದು. ಉಪ್ಪು ನೀರನ್ನು ಸೇರಿಸಿ ಪೇಸ್ಟ್ ಥರ ಮಾಡಿ ಇದರ ಜೊತೆಗೆ ಸೇರಿಸ್ಕೊಳ್ಳೋದು. ಇದು ಖಾರ ಸಾಸಿವೆ ಎಲ್ಲ ನೀವು ಅಂದಾಜಾಯಕ್ಕಷ್ಟೇ ಅಲ್ದ ಮಾವಿನಕಾಯಿ ಇದು ಮಾಡಿ ಮಾಡಿ ಅಂದಾಜಾಯಕ್ಕಷ್ಟೇ. ಒಂದ್ಸತಿ ಮಾಡೋಕೆ ಗೊತ್ತಾಯ್ತು ಟೇಸ್ಟ್ ಇಲ್ಲಿ. ಕಹಿ ಆತೋಡ್ರೆ ಸಾಸಮೆ ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು ಮತ್ತೆ ಮೇನ್ ಉಪ್ಪು ಜಾಸ್ತಿ ಹಾಕ್ಲಾ ಅದು ಉಪ್ಪು ತುಂಬಾ ಜಾಸ್ತಿ ಕುಂಟೆ ಮೆಣಸು ಹೇಳಿದ್ಲಕ್ಕ ಅದ ಹಾಕಿದ್ರೆ ಖಾರ ಆಗ್ತದೆ. ಉಪ್ಪುನೇ ಜಾಸ್ತಿ ಹಾಕ್ಲಾ ಪಲ್ಯದ ಹಂಗೆ ತಿಂಬಲ್ ಆಗ್ತು ಉಪ್ಪಿನಾಗ ಅಷ್ಟೇ ಉಪ್ಪಿನಾಗ ಇಲ್ಲ. ಅದಕ್ಕೆ ನೀನು ಉಷ್ಣ ಉತ್ತೋಳ್ತಲ್ಲ ಉಷ್ಣ ಇದ್ರ ಇದು ಆಗುತ್ತೆ ಇಲ್ಲ ಉಷ್ಣ ಆಗ್ತಿಲ್ಲ ಹೇಳಿ. ಮೊಸರನ್ನಕ್ಕೆ ಉಂಬಲೆ ಇಲ್ಲಿ ಮಿಕ್ಸ್ ಮಾಡಿಕ್ಕೆ ಮತ್ತೆಂತ ಮಾಡ್ಲಿಲ್ಲ ಹಂಗೆ ಡಬ್ಬಿಲ್ ಆಗಿ ಮಾಡುವುದು. ಇದೀಗ ಸಾಫ್ಟ್ ಆಗಿರ್ತಲ್ಲ ಸಾಫ್ಟ್ ಆಗಿ ಇನ್ನೂ ಸಾಫ್ಟ್ ಆಗುತ್ತೆ. ಒಂದು ರಜ್ಜ 2-4 ದಿನ ಕಳಿಯಕ್ಕೆ ಒಂದು ವಾರ ಕಳಿಯಕ್ಕೆ ಅಷ್ಟು ಸಾಫ್ಟ್ ಆಗುತ್ತೆ. ಉಪ್ಪು ಸರಿ ಹೇಳಕ್ಕೆ ಉಪ್ಪಿನಕಾಯಿ ನೋಡಿದ್ರೇನೆ ಬಾಯಲ್ಲಿ ನೀರು ಇರಿಸೋ ಆಗಿದೆ. ಸೂಪರ್ ಟೇಸ್ಟಿಯಾಗಿ ಕೂಡ ಬಂದಿದೆ ಉಪ್ಪಿನಕಾಯಿ. ನಾನು ಬರೋವಾಗ ಬೆಂಗಳೂರಿಗೂ ಕೂಡ ಇದನ್ನು ತೊಗೊಂಡು ಬರ್ತೀನಿ. ಸಂಜೆ ಎಲ್ಲರೂ ಕ್ರಿಕೆಟ್ ಆಡೋದಕ್ಕೆ ಹೋಗಿದ್ರು, ಸೂಪರಾಗಿ ಎಂಜಾಯ್ ಮಾಡಿದ್ರು. ಈ ಫನ್ ಅಂತೂ ನೀವು ಖಂಡಿತ ಮಿಸ್ ಮಾಡಬೇಡಿ. ನೆಕ್ಸ್ಟ್ ವೀಡಿಯೋಲಿ ನಾನು ನಿಮಗೆ ತೋರಿಸ್ತೀನಿ ಇದನ್ನು ಹೇಗೆ ಎಂಜಾಯ್ ಮಾಡ್ತೀವಿ ನಾವು ಮನೇಲಿ ಎಲ್ಲರೂ ಒಟ್ಟಿಗಿರುವಾಗ ಅನ್ನೋದು ನಿಮಗೆ ಆ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಇವತ್ತಿನ ವೀಡಿಯೋನ ಇಲ್ಲಿಗೆ ನೀವು ಮುಗಿಸೋಣ. ವೀಡಿಯೋ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಕ್ರಿಕೆಟ್ ಮ್ಯಾಚನ್ನು ನೋಡೋದಕ್ಕೆ ನೆಕ್ಸ್ಟ್ ವೀಡಿಯೋಗೆ ಕಾಯ್ತಾ ಇರಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿಯವರೆಗೆ ಧನ್ಯವಾದ.